ನೀವು ಒಂದೊಂದು ನಿಮಿಷ ಇವಾಗ ಏನು ಕೆಲಸ ಮಾಡ್ತಾ ಇದ್ದೀರ ಎಲ್ಲ ಒಂದೊಂದು ನಿಮಿಷನೂ ಮ್ಯಾಟ್ರ್ ಆಗುತ್ತೆ, ಒಂದೊಂದು ಸೆಕೆಂಡು ಮ್ಯಾಟ್ರ್ ಆಗುತ್ತೆ, ಇದೆಲ್ಲ ಕಾಂಪೌಂಡ್ ಆಗುತ್ತೆ ಮುಂದೆ. ನಾವು ಇವಾಗ ಏನೇನು ವರ್ಕ್ ಮಾಡ್ತಾ ಇದ್ದೀವಿ ಅಲ್ಲ, ಏನೇನೋ ಬಿಸ್ನೆಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ, ಅದು ಇವಾಗ ಕೆಲಸ ಮಾಡಿದ್ರೆ ನಾವು ಅದ್ರದ್ದು ಬೆನಿಫಿಟ್ಟು ಇವಾಗಿಂದ 5 ವರ್ಷ ಇಲ್ಲಾಂದರೆ 10 ವರ್ಷ ಆದಮೇಲೆ ಅನುಭವಿಸ್ತೀವಿ. ಸೊ ಇವಾಗ ನಾವು ಟೈಮ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ಈ ಟೈಮ್ ಮತ್ತೆ ಬರೋಲ್ಲ, ಇನ್ನೊಂದು 5 ವರ್ಷ ಎಕ್ಸ್ಟ್ರಾ ಆಗಿಬಿಡುತ್ತೆ. ಅವಾಗ ನೀವು ಜಸ್ಟ್ ಇವಾಗಿಂದ 5 ವರ್ಷ ಅಂದರೆ ಇವಾಗಿಂದ 5 ವರ್ಷ ವರ್ಕ್ ಮಾಡಿದ್ರೆ 5 ವರ್ಷ ಆದಮೇಲೆ ಅದರದ್ದು ಬೆನಿಫಿಟ್ ಸಿಗುತ್ತೆ. ಬಟ್ ನಾವು 5 ವರ್ಷ ವೇಸ್ಟ್ ಮಾಡಿ ತಿರ್ಗಾ 5 ವರ್ಷದಿಂದ ಶುರು ಮಾಡಿದ್ರೆ ಅಲ್ಲಿಂದ ಇನ್ನೊಂದು 10 ವರ್ಷ ಬೇಕಾಗ್ಬೋದು. ಅದಕ್ಕೆ ನಾವು ಇವಾಗಿಂದನೇ ಟೈಮ್ ವೇಸ್ಟ್ ಮಾಡಿದಿರ, ಇವಾಗಿಂದನೇ ಒಂದೊಂದು ಸೆಕೆಂಡ್ ಒಂದೊಂದು ಅವರು ಒಂದು ಅವರ್ ಇವಾಗ ಒಂದೊಂದು ಅವರು ನಮ್ಗೆ 1-2 ಸಾವಿರ ಇಲ್ಲ 1 ಸಾವಿರ ದುಡಿಯೋ ಕೆಪಾಸಿಟಿ ಇದೆ ಅಂದ್ಕೊಂಡು ಸುಮ್ಮನೆ ಅನ್ಕೋಬೇಕು ನಮ್ಗೆ ಬರ್ತಾ ಇಲ್ಲ ದುಡ್ಡು ಅಂದ್ರೂ. ಇವಾಗ 1 ಅವರ್ಗೆ 1.5 ಸಾವಿರ ಇಲ್ಲಾಂದರೆ 2 ಸಾವಿರಕ್ಕಿಂತ ಕಡಿಮೆ ಯಾಕೆ ಸಿಗುತ್ತೋ ಆ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಇವಾಗಿಂದನೇ ಆ ಥರ ಮೈಂಡ್ ಸೆಟ್ ಬೆಳೆಸ್ಕೊಂಡ್ರೆ, ಇವಾಗಿಂದನೇ ಆ ಥರ ಮೈಂಡ್ ಸೆಟ್ ಬೆಳೆಸ್ಕೊಂಡ್ರೆ ನಾವು ಮುಂದೆ ಮುಂದೆ ನಮ್ಗೆ ಇನ್ನೂ ಈಸಿ ಆಗುತ್ತೆ. ಯಾಕಂದರೆ ನಾವು ಇವಾಗಿಂದನೇ ಆ ಥರ ಮೈಂಡ್ ಸೆಟ್ ಬೆಳೆಸ್ಕೊಂಡ್ರೆ ನಮ್ಗೆ ಐಡಿಯಾಸ್ ಇನ್ನೂ ಜಾಸ್ತಿ ಸಿಗುತ್ತೆ. ಆ್ಯಂಡ್ 1 ಅವರ್ಗೆ 1.5 ಸಾವಿರದಿಂದ 2 ಸಾವಿರ ಹಿಂದುಳಿಬೋದು ಅಂತ ನಮಗೆ ಏನು ಕೆಲಸ ಏನೇನು ಮಾಡ್ಬೋದು ಎಲ್ಲ ಐಡಿಯಾಸ್ ಬರುತ್ತೆ. ಆವಾಗ ನಾವು ಬಿಸ್ನೆಸ್ ಕ್ರಿಯೇಟ್ ಮಾಡ್ಬೋದು, ವ್ಯಾಲ್ಯೂ ಕೊಡ್ಬೋದು.